ಆಕಾಶವಾಣಿ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್ ಬಾಲ್ ರಕ್ಷಾ ಭಾರತ್ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಹಾಡು ಮಾತಾಡು ಸೀಸನ್ ಟು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ ಶಾಲಾ ಪೂರ್ವ ಮಕ್ಕಳಿಗೆ ಹಾಗೂ ಆರಂಭಿಕ ಕಲಿಕೆಗೆ ಬೆಂಬಲಿಸುವ ಪೋಷಕರಿಗಾಗಿ ಈ ಕಾರ್ಯಕ್ರಮ ಇದರಲ್ಲಿ ಶೈಕ್ಷಣಿಕ ತಜ್ಞರ ಜೊತೆ ಸಂವಹನ ಮತ್ತು ಹೆಚ್ಚಿನ ಚಟುವಟಿಕೆಗಳ ಮೂಲಕ ಬಾಲ್ಯದ ಶಿಕ್ಷಣವನ್ನು ನೀಡುವ ಮೋಜಿನ ಮಾರ್ಗಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಸೇವ್ ಹಾಡು ಮಾತಾಡು ಸೀಸನ್ ಟು ಸರಣಿಯ ಮೊದಲ ಕಾರ್ಯಕ್ರಮ ಬೆಳಗ್ಗೆ ಬೇಗ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಅಮ್ಮ ಕೊಟ್ಟ ಹಾಲು ಕುಡಿದು ರೆಡಿಯಾಗಿ ರೇಡಿಯೋ ಮುಂದೆ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮ ಕೇಳೋಕೆ ಸಿದ್ಧವಾಗಿರೋ ನಮ್ಮ ಪುಟ್ ಪುಟಾಣಿಗಳಿಗೆಲ್ಲ ನಿಮ್ಮ ಪ್ರೀತಿಯ ರಘು ಮಾಮನ ಶುಭೋದಯ ಗುಡ್ ಮಾರ್ನಿಂಗ್ ಹಾಗೆಯೇ ಇವತ್ತಿನಿಂದ ಪ್ರಾರಂಭವಾಗ್ತಿರೋ ಸೇವ್ ದಿ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟು ಈ ಸರಣಿ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಪುಟಾಣಿಗಳೇ ಹಾಡು ಮಾತಾಡೋ ಮೊದಲ ಸರಣಿಲಿ ನಿಮಗೆಲ್ಲ ಹಾಡು ಹೇಳ್ಕೊಟ್ಟಿದ್ವಿ ಅಲ್ವಾ ನೀವುಗಳೆಲ್ಲ ಅದೆಷ್ಟು ಚೆನ್ನಾಗಿ ಅದನ್ನು ಕಲಿತು ವಿಡಿಯೋ ಮಾಡಿ ನಮಗೆ ಕಳ್ಸಿಕೊಟ್ಟಿದ್ರಿ ಭಾಗವಹಿಸಿದ ಅದೆಷ್ಟೊಂದು ಪುಟಾಣಿಗಳಿಗೆ ನಾವು ಸಿರಿಗನ್ನಡ ಕಂದ ಅಂತ ಪ್ರಶಸ್ತಿ ಪತ್ರ ಬೇರೆ ಕಳಿಸಿದ್ವಿ ನೀವುಗಳೆಲ್ಲ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿ ಭಾಗವಹಿಸಿದ ನೋಡಿ ನಮಗಂತೂ ಬಹಳ ಸಂತೋಷವಾಗಿದೆ ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ತಮ್ಮ ಮಕ್ಕಳಲ್ಲಿ ಆದ ಬದಲಾವಣೆ ಬಗ್ಗೆ ಹಲವು ತಂದೆ ತಾಯಿಗಳು ನಮ್ ಜೊತೆ ಮಾತನಾಡಿ ಅವರ ಸಂತೋಷ ಹಂಚಿಕೊಂಡ್ರು ಮಕ್ಕಳಿಗಾಗಿ ಮತ್ತೇನ್ ಕಾರ್ಯಕ್ರಮ ಮಾಡ್ತೀರಿ ಅಂತ ಕೇಳ್ತಾನೂ ಇದ್ರು ಅದಕ್ಕೆಂತ್ಲೇ ಈ ಹೊಸ ಸರಣಿ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟು ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಹೊಸದಾಗೇನಿರುತ್ತೆ ರಘುಮಾಮಾ ಅಂತ ಪುಟ್ಟ ಪುಟ್ಟಿ ಇಬ್ರು ಜುಟ್ ಕುಣಿಸ್ತಾ ಕೇಳ್ತಾ ಇದ್ದಾರೆ ಏನಿರುತ್ತೆ ಅಂದರೆ ಆಹಾ ಕಾರ್ಯಕ್ರಮ ಕೇಳಿ ನಿಮಗೇ ಗೊತ್ತಾಗತ್ತೆ ಆದರೆ ಒಂದು ವಿಷಯ ಹೇಳ್ಬಿಡ್ತೀನಿ ಕಾರ್ಯಕ್ರಮದ ಹೆಸರು ಹಾಡು ಮಾತಾಡು ಅಂತಿದ್ರು ಇದರಲ್ಲಿ ಈ ಸಾರಿ ಪುಟ್ ಪುಟಾಣಿ ಕಥೆಗಳನ್ನು ಕೂಡ ಹೇಳ್ತೀವಿ ಆಗಾಗ ಹಾಡು ಹೇಳ್ಕೊಡ್ತೀವಿ ಇನ್ನು ಅಪ್ಪ ಅಮ್ಮಂದರು ಪುಟ್ಪುಟಾಣಿಗಳನ್ನ ಎಚ್ಚರಿಕೆಯಿಂದ ಹೇಗೆ ಬೆಳೆಸಬೇಕು ಅವರ ಬಗ್ಗೆ ಹೇಗೆ ಕಾಳಜಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೀವಿ ಅದಕ್ಕೆ ಆಗ್ಲೇ ಹೇಳಿದ್ದು ಈ ಕಾರ್ಯಕ್ರಮನ ಬರೀ ನೀವು ಅಂದ್ರೆ ಪುಟ್ಪುಟಾಣಿಗಳು ಮಾತ್ರ ಕೇಳೋದಲ್ಲ ಅಪ್ಪ ಅಮ್ಮಂದ್ರೂ ಗಮನ ಕೇಳಬೇಕು ಹಾಗಾದ್ರೆ ಈ ಸರಣಿಯಲ್ಲಿ ಪ್ರಶಸ್ತಿ ಪತ್ರ ಯಾರಿಗೆ ಅಂದ್ರೆ ನಿಮ್ಮ ಇಡೀ ಕುಟುಂಬಕ್ಕೆ ಅಮ್ಮ ಅಪ್ಪ ಮಗು ಈ ಮೂರೂ ಸೇರಿದ ಒಂದು ಗುಂಪಿಗೆ ವಾವ್ ಎಂಥ ಮಜಾ ಅಲ್ವಾ ಇನ್ನು ತಡ ಮಾಡ್ದೀರ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಪುಟ್ ಪುಟಾಣಿಗಳಿಗೆ ಒಂದು ಪುಟಾಣಿ ಕಥೆ ಹೇಳಿಬಿಡ್ತೀನಿ ನೀವೆಲ್ಲ ಈ ಕಥೆನ ಗಮನ ಇಟ್ಟು ಕೇಳಿಸ್ಕೋಬೇಕು ಯಾಕೆ ಗೊತ್ತಾ ಹಾ ನಮ್ಮ ಪುಟ್ಟಿಗೆ ಗೊತ್ತಾಗೋಯ್ತು ಕಥೆನ ಕೇಳಿ ಅರ್ಥ ಮಾಡಿಕೊಂಡು ಅದನ್ನ ಚೆನ್ನಾಗಿ ಹೇಳೋದನ್ನ ಅಭ್ಯಾಸ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಬೇಗ ಕಳಿಸ್ಕೊಡ್ಬೇಕು ಯಾವ ನಂಬರ್ಗೆ ಹಾ ಹಾ ಆ ವಿವರಗಳನ್ನೆಲ್ಲ ಆಮೇಲೆ ಹೇಳ್ತೀನಿ ಈಗ ನಮ್ಮ ಪುಟ್ ಪುಟಾಣಿಗಳಿಗೋಸ್ಕರ ಒಂದು ಸಣ್ಣ ಕಥೆ ಹೀಗೆ ಒಂದು ಕಾಡಿತ್ತು. ಈ ಕಥೆ ಅಲ್ಲಿ ನಡೆದದ್ದು ಅಲ್ಲಿ ಒಂದು ದೊಡ್ಡ ಆನೆ ಹಿಂಡಿತ್ತು ಅಲ್ಲಿ ಒಂದು ಇರುವೆ ಆನೆನ್ ಕೇಳ್ತು ಏನಯ್ಯ ಗಜರಾಜ ನೋಡ್ಕೊಂಡು ನಡಿ ನನ್ನ ಗೂಡೇನಾದರೂ ತುಳಿದು ಬಿಟ್ಟರೆ ನಾನು ಎಲ್ಲಿಗೆ ಹೋಗೋದು ಅದಕ್ಕನೆ ಅಂತೂ ಆಹಾಹಾ ಎಲ್ಲಿದೆ ನಿನ್ನ ಗೂಡು ನೀನೂ ಕಾಣೋದಿಲ್ಲ ನಿನ್ನ ಗೂಡೂ ಕಾಣೋದಿಲ್ಲ ಬದುಕಬೇಕು ಅನ್ನೋದಾದರೆ ನೀನೇ ಆ ಕಡೆಗೆ ಹೋಗು ಅಂತು ಅದಕ್ಕಿರುವೆ ಬೇಡ ನೋಡು ಇರುವೆಗಳ ಸಹವಾಸ ಬೇಡ ಕೆಟ್ಟು ಹೋಗ್ತೀಯಾ ಹುಷಾರು ಅಂತ ಅದಕ್ಕನೆ ಆ ನಿನ್ನಂಥ ಸಾಸಿವೆ ಕಾಳು ನನ್ನಂಥ ಕಲ್ಲುಗುಂಡು ಯಾರಿಂದ ಯಾರಿಗೆ ಕೇಳು ನೀನೇ ಹೇಳು ಅಂತು ಅದಕ್ಕಿರುವೆ ಸೊಂಡ್ಲೊಳಗೆ ಹೋಗಿ ಕಚ್ಚಿಬಿಟ್ರೆ ಆಗ್ ಗೊತ್ತಾಗತ್ತೆ ಆನೆ ಗಟ್ಟೀನೋ ಇರುವೆ ಗಟ್ಟೀನೋ ಅಂತ ಅಂದಿದ್ದಕ್ಕೆ ಆನೆ ಅದೆಲ್ಲ ಬೇಡ ಈಗ ಓಡೋಣ ಓಡೋಣ ಯಾರು ಗಟ್ಟಿ ನೋಡೋಣ ಅಂದಾಗ ಇರುವೆ ನಾನೂ ನೀನು ಓಡೋಣವೋ ಸರಿ ಗೆದ್ದವರಿಗೆ ಸೋತವರು ನಮಸ್ಕಾರ ಮಾಡ್ಬೇಕು ಅಂತು ಅದಕ್ಕನೆ ಆಗ್ಲಿ ನೋಡೋಣ ಯಾರು ಯಾರಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾರೋ ನೋಡೋಣ ನಾನೋ ನೀನೋ ನೋಡೋಣ ಅಂತು ಈಗ ಆನೆಗೆ ಮತ್ತು ಇರುವೆಗೆ ರನ್ನಿಂಗ್ ಕಾಂಪಿಟೇಷನ್ ಓಡೋ ಪಂಥ ಆನೆ ಓಡ್ತು 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 ನಾಗಾಲೋಟದಿಂದ ಓಡೇ ಓಡ್ತು ಕಾಡು ಮೈದಾನ ಎಲ್ಲ ದಾಟ್ತು ಓಡಿ ಓಡಿ ಅಂತ ಸೋತು ಸುಣ್ಣವಾಗಿ ನಿಂತ್ಕೋತು ಆಗ ಇರುವೆ ಯಾರಪ್ಪ ನಿಂತಿರೋದು ಇದು ಕೋಟೆ ಕಾಡಲ್ವೇ ಅಂತು ಆಗ ಆನೆ ನಾನು ಪಂಥ ಕಟ್ಕೊಂಡು ಓಡಿ ಓಡಿ ಸೋತು ಹೋಗಿದ್ದೀನಿ ಮಾತಾಡ್ಸ್ಬೇಡಪ್ಪ ಯಾರೂ ಮಾತಾಡ್ಸ್ಬೇಡಿ ನನ್ನ ಹತ್ರ ಬರಬೇಡಿ ಅಂತು ಅದಕ್ಕಿರುವೆ ಅಯ್ಯಯ್ಯೋ ಅಷ್ಟೊಂದು ದಣವಾಗಿದೆಯಾ ಅಂದರೆ ಆನೆ ಯಾರು ನೀನು ಕಣಿಗೆ ಕಾಣಿಸ್ತಾ ಇಲ್ವಲ್ಲ ನಾನು ಹೀಗೆ ಉಸಿರು ಬಿಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿನಗೆ ಅಂತು ಆಗ ಇರುವೆ ಹ ಸಾಸಿವೆಗಿಂತ ಸಣ್ಣದಾಗಿರೋ ಇರುವೆ ಜೊತೆಗೆ ಓಡ್ಲಾರ್ದ ಹೇಡಿ ಆನೆ ಯಾರು ನೀನೇನೋ ಅಂತ ಹಂಗಿಸಿದ್ರೆ ಆನೆ ಆಶ್ಚರ್ಯದಿಂದ ಯಾರು ಯಾರು ನೀನಾ ಇರುವೇನಾ ಇಲ್ಲೆಲ್ಲಿ ಬಂದೆ ಅಂತು ಅದಕ್ಕಿರುವೆ ಹೌದು ನಾನೇ ಆ ಇರುವೆ ನೋಡು ನಿನಗಿಂತ ಒಂದು ಹೆಜ್ಜೆ ಮುಂದೆ ಒಂದು ಕೈ ಮೇಲಾಗಿದ್ದೀನಿ ಇಲ್ಲೇ ಇದ್ದೀನಿ ಅಂತು ಆನೆ ಅಯ್ಯೋ ಇರ್ವೆ ಸೋತ್ನಪ್ಪ ನಾನು ಕ್ಷಮಿಸು ಆನೆ ಆದರೂ ನಾನೇ ಸೋತೆ ಅಂತು ಅದಕ್ಕಿರುವೆ ಆಹಾ ಹಾ ಹಾ ಅಷ್ಟು ಸಾಲದು ನಮಸ್ಕಾರ ಮಾಡಬೇಕು ಅಂತು ಆಗ ಆನೆ ಹಾಂ ಇದು ನಮಸ್ಕಾರ ಮಾಡಿದೆ ಇನ್ಮೇಲೆ ಇರುವೆಗಳು ಗೂಡು ತುಳಿಯೋದೇ ಇಲ್ಲ ಇರುವೆಗಳಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಇರುವೆ ಹಾಗೆರಬೇಕು ಆನೆ ಅಂತವ್ರು ಅಂತ ಪುಟಾಣಿಗಳೇ ಹಾಗಿದ್ರೆ ಇರುವೆ ಎಲ್ಲಿತ್ತು ಆನೆ ಜೊತೆಗೂ ಓಡ್ತಾ ಇರುವೆ ಆನೆ ಕಾಲಿನ ಮೇಲೆ ಕೂತ್ಕೊಂಡ್ಬಿಡ್ತು ಆನೆ ಓಡಿ 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 ಸಾಕಾಗಿ ನಿಂತ ಮೇಲೆ ಇಳಿದು ಓಡ್ ಹೋಗಿ ಕೂಗಿ ಹೇಳ್ತು ನಾನು ಇಲ್ಲಿದ್ದೇನೆ ಇರುವೆ ರಾಯ ಅಂತ ಆದ್ದರಿಂದ ಏನಿರಬೇಕು ಶಕ್ತಿ ಇಲ್ಲದೇ ಇದ್ರೂ ಯುಕ್ತಿ ಯುಕ್ತಿಯಾದರೂ ಇರಲೇಬೇಕು ಪುಟಾಣಿಗಳೇ ಕಥೆ ಕೇಳಿದ್ರಲ್ವಾ ಇದನ್ನು ನೀವು ಕಲ್ತ್ಕೊಂಡು ಕೇಳೋರಿಗೆಲ್ಲ ಇಷ್ಟ ಆಗೋ ಹಾಗೆ ಹೇಳಬೇಕು ಸ್ವಚ್ಛವಾದ ಕನ್ನಡದಲ್ಲಿ ಎಲ್ಲ ಶಬ್ದಗಳು ಕೇಳಿಸೋ ಹಾಗೆ ಸ್ಫುಟವಾಗಿ ಮಾತನಾಡೋದನ್ನು ಕಲಿತಾಗಲೇ ಹೀಗೆ ಸುಂದರವಾಗಿ ಕಥೆ ಹೇಳೋಕೆ ಸಾಧ್ಯ ನೀವು ಆಡೋ ಮಾತು ಹಾಡು ಕೇಳಿದ ಹಾಗಿರಬೇಕು ನೀವು ಈಗೆಲ್ಲ ಬೇಗ ಬೇಗ ಬೆಳೀತಿರೋ ಮಕ್ಕಳಲ್ವಾ ನಿಮ್ಮ ಬೆಳವಣಿಗೆಯ ಜೊತೆಗೆ ನೀವು ಸರಿಯಾಗಿ ಸ್ವಚ್ಛವಾಗಿ ಮಾತನಾಡೋದನ್ನೂ ಕಲಿಬೇಕು ಮೊದಲಿಗೆ ನಮ್ಮೆಲ್ಲರ ಮಾತೃಭಾಷೆ ಕನ್ನಡದಲ್ಲಿ ಆಮೇಲೆ ಅನುಕೂಲ ಆದ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡೋದನ್ನು ಕಲ್ತರಾಯಿತು ನೀವು ನಾನು ಹೇಳಿದ ಕಥೆನ ಬಹಳ ಸುಂದರವಾಗಿ ಕೇಳೋರ್ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳ್ತೀರಿ ಅಂತ ನಂಗಂತೂ ನಂಬಿಕೆ ಇದೆಯಪ್ಪ ಹಾಗಾದರೆ ಪುಟಾಣಿಗಳು ನೀವೇನು ಮಾಡಬೇಕು ಅಪ್ಪ ಅಮ್ಮನ ಜೊತೆ ಕೂತು ಈಗ ನಾನು ಹೇಳಿದ ಕಥೆನ ಸರಿಯಾಗಿ ಅಭ್ಯಾಸ ಮಾಡಿ ಕೇಳೋರು ಭಲೆ ಭಲೆ ಅನ್ನೋ ಹಾಗೆ ಹೇಳಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಮುಂದಿನ ಮೂರು ದಿನಗಳ ಒಳಗಾಗಿ ಒಂಬತ್ತು ಎರಡು ಎಂಟು ನಾಲ್ಕು ನಾಲ್ಕು ಏಳು ಮೂರು ಎರಡು ಐದು ನಾಲ್ಕು ಈ ನಂಬರ್ಗೆ ವಾಟ್ಸಾಪ್ ಮುಖಾಂತರ ಕಳಿಸ್ಕೊಡಿ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ ನೆನಪಿಟ್ಕೊಳ್ಳಿ ಒಂಬತ್ತು ಎರಡು ಎಂಟು ನಾಲ್ಕು ನಾಲ್ಕು ಏಳು ಮೂರು ಎರಡು ಐದು ನಾಲ್ಕು ನೈನ್ ಟು ಏಟ್ ಫೋರ್ ಫೋರ್ ಸೆವೆನ್ ತ್ರೀ ಟು ಫೈವ್ ಫೋರ್ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ವಿಡಿಯೋಗಳನ್ನ ಕಳಿಸ್ಕೊಡಿ ಆ ಮೆಸೇಜ್ ಜೊತೆಗೆ ನಿಮ್ಮ ಕುಟುಂಬದ ಸಂಪೂರ್ಣ ಮಾಹಿತಿ ಇರಲಿ ಆಯ್ದ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಳವಡಿಸ್ತೀವಿ ಸರಿನಾ ಹಾಗಾದ್ರೆ ಇನ್ನೀಗ ಅಪ್ಪ ಅಮ್ಮಂದ್ರನ್ನ ಮಾತನಾಡ್ಸೋ ಸರದಿ ಪ್ರೀತಿಯ ಪಾಲಕರೇ ನಿಮ್ಮ ಮಕ್ಕಳು ನಮ್ಮ ಭವ್ಯ ಭಾರತ ದೇಶದ ಭಾವಿ ಪ್ರಜೆಗಳು ದೇಶವನ್ನು ಕಟ್ಟೋದ್ರಲ್ಲಿ ಅವರ ಕೊಡುಗೆ ಬಹಳ ಮುಖ್ಯ ಅಲ್ವಾ ಹಾಗಾಗಿ ಅವರನ್ನು ಬಹಳ ಸಶಕ್ತರನ್ನಾಗಿ ಸಮರ್ಥರನ್ನಾಗಿ ಯೋಗ್ಯರನ್ನಾಗಿ ಬೆಳೆಸೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು ಒಂದು ದೇಶದ ಮೂಲ ಘಟಕ ಕುಟುಂಬ ಕುಟುಂಬ ಅನ್ನೋದು ಒಂದು ನೆಮ್ಮದಿಯ ತಾಣವಾಗಿರಬೇಕು ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಮೂಲದ್ರವ್ಯಗಳು ಇಲ್ಲಿಯೇ ಸಿಗಬೇಕು ಅಂಥ ಒಂದು ಆದರ್ಶ ಕುಟುಂಬವನ್ನ ರೂಪಿಸುವಂಥ ನಿರ್ವಹಿಸುವಂಥ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಈ ಬಗ್ಗೆ ಯೋಚನೆ ಮಾಡಿದಿರಲ್ವಾ ನಿಮ್ಮ ಮಗುವಿನ ದೈಹಿಕ ಬೌದ್ಧಿಕ ಮಾನಸಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಯನ್ನ ಅತಿ ಹತ್ತಿರದಿಂದ ಗಮನಿಸೋದು ನಿಮ್ಮದೇ ಕರ್ತವ್ಯ ನಿಮ್ಮ ಮಗು ದೇಶಕ್ಕೆ ನೀವು ಕೊಡೋವಂಥ ಅಮೂಲ್ಯವಾದ ಕೊಡುಗೆ ಆಗಬೇಕು ಅಂದರೆ ನೀವು ಕೂಡ ಶ್ರಮ ಪಡಲೇಬೇಕು ನಿಮ್ಮ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯ ಬಗ್ಗೆ ಆಸಕ್ತಿ ತೋರಿಸಬೇಕು ನಿಮ್ಮ ಸಹಾಯಕ್ಕೆ ಇದೀಗ ಹಲವಾರು ಸಂಘ ಸಂಸ್ಥೆಗಳಿವೆ ನೀವು ಅವುಗಳ ಅನುಕೂಲ ಸಹಾಯ ಪಡ್ಕೋಬಹುದು ಮಕ್ಕಳ ಸಮಗ್ರ ಅಭಿವೃದ್ಧಿಯ ವಿಚಾರ ಬಂದಾಗ ಹಲವಾರು ಸೂಕ್ಷ್ಮವಾದ ವಿಚಾರಗಳನ್ನು ನಾವು ಗಮನಿಸಿಕೊಳ್ಳಲೇಬೇಕು ಇವತ್ತಿನಿಂದ ಪ್ರಾರಂಭವಾಗ್ತಾ ಇರುವಂಥ ಈ ಸರಣಿಯಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿ ಅಪಾರ ಅನುಭವ ಗಳಿಸಿರುವ ವಿಷಯ ತಜ್ಞರು ನಿಮಗೆ ಅಮೂಲ್ಯವಾದ ಸಲಹೆಗಳನ್ನು ಕೊಡಲಿದ್ದಾರೆ ನಿಮ್ಮ ಮಗುವಿನ ಬೆಳವಣಿಗೆಯ ಕೆಲವು ನಿರ್ದಿಷ್ಟ ಕ್ಷೇತ್ರದಲ್ಲಿ ಯಾವುದಾದರೂ ತೊಡಕು ಇರೋದನ್ನು ನೀವು ಗಮನಿಸಿದರೆ ಪೋಷಕರಾಗಿ ನೀವು ಅದನ್ನು ತಜ್ಞರ ಬಳಿ ಹಂಚಿಕೊಂಡು ಅವರ ಮಾರ್ಗದರ್ಶನ ಪಡೀಬಹುದು ಇದಕ್ಕೆ ಸೇವ್ ದಿ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟು ಇದು ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅನ್ನೋ ಭರವಸೆ ನಮ್ದು ಈ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾದ ಸೇವ್ ದಿ ಚಿಲ್ಡ್ರನ್ ಬಾಲರಕ್ಷಾ ಭಾರತ್ ಸಂಸ್ಥೆಯ ಸುದರ್ಶನ್ ಸುಚಿ ಅವರು ನಮ್ಮೊಂದಿಗಿನ ಅವರ ಸಹಯೋಗದ ಉದ್ದೇಶಗಳ ಕುರಿತು ಹೇಳೋದು ಹೀಗೆ ಹೆಲೋ ಎವ್ರಿಬಡಿ ಆನ್ ಬಿಹಾಫ್ ಆಫ್ ಸೇವ್ ದ ಚಿಲ್ಡ್ರನ್ ಇಂಡಿಯಾ First and foremost, I want to thank All India Radio for making this partnership a reality. And it's a partnership between the educators, the community, the All India Radio, and not to forget the children and their parents themselves. I think it takes all the stakeholders for education to happen in its holistic manner. One of the best existing, tried, and tested technologies is that of radio. Which has depth and breadth of reach unlike any other technology, even today. This is a platform that's going to give opportunity to parents to participate in the journey, voicing concerns, needs, opportunities, ideas, and even in the process, educating themselves, co sharing the space with the children and the educators. Even as children get into the process of participating, we, the community who is driving education, will have a lot to learn from parents and children because they too will be equally participating in giving us constant feedback. And therefore, we at Save the Children feel grateful that the All India Radio has unlocked this huge potential. Thank you and best wishes to all of us who are joining this campaign. ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟೂ ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿಯ ಮೊದಲ ಕಾರ್ಯಕ್ರಮ ಕೇಳಿದಿರಿ ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು ನಿರ್ಮಾಣ ಕನ್ಸೆಪ್ಟ ಫರ್ನಾಂಡಿಸ್ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್ ಬಾಲ್ ರಕ್ಷಾ ಭಾರತ್ ಆತ್ಮೀಯ ಶ್ರೋತೃಗಳೇ ನಮ್ಮೆಲ್ಲಾ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲೂ ಕೇಳಬಹುದು ಇದೀಗ ಪ್ರಸಾರವಾದ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿಯ ಮೊದಲ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ವಾಹಿನಿಯಲ್ಲೂ ಲಭ್ಯವಿದೆ ನೀವು ಯಾವಾಗ ಬೇಕಾದರೂ ಈ ಕಾರ್ಯಕ್ರಮವನ್ನು ಮತ್ತೆ ಕೇಳಬಹುದು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್ ಬಾಲ್ ರಕ್ಷಾ ಭಾರತ್ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಹಾಡು ಮಾತಾಡು ಸೀಸನ್ ಟು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ ಶಾಲಾ ಪೂರ್ವ ಮಕ್ಕಳಿಗೆ ಹಾಗೂ ಆರಂಭಿಕ ಕಲಿಕೆಗೆ ಬೆಂಬಲಿಸುವ ಪೋಷಕರಿಗಾಗಿ ಈ ಕಾರ್ಯಕ್ರಮ ಇದರಲ್ಲಿ ಶೈಕ್ಷಣಿಕ ತಜ್ಞರ ಜೊತೆ ಸಂವಹನ ಮತ್ತು ಹೆಚ್ಚಿನ ಚಟುವಟಿಕೆಗಳ ಮೂಲಕ ಬಾಲ್ಯದ ಶಿಕ್ಷಣವನ್ನು ನೀಡುವ ಮೋಜಿನ ಮಾರ್ಗಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ